ಸ್ನೇಹಿತರೆ ನಿಮಗೆಲ್ಲ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಯಾವೆಲ್ಲ ಒಂದು ಅಭ್ಯರ್ಥಿಗಳು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಸ್ನೇಹಿತರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ ಸೂರತ್ಕಲ್ನಲ್ಲಿ ಖಾಲಿ ಆಗಿರ್ತಕ್ಕಂಥ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕರ್ನಾಟಕ ಸರ್ಕಾರದಿಂದ ಆಹ್ವಾನಿಸಲಾಗಿದೆ ಸೊ ಹುದ್ದೆಗಳ ವಿವರ ನೋಡೋದಾದರೆ ಇವು ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಫಾರ್ ನಾನ್ ಟೀಚಿಂಗ್ ಗ್ರೂಪ್ ಬಿ ಪೊಸಿಷನ್ ಅಂತ ಹೇಳ್ತೀವಿ ಸೊ ಶಿಕ್ಷಣದಲ್ಲಿ ಖಾಲಿ ಇರ್ತಕ್ಕಂಥ ನಾನ್ ಟೀಚಿಂಗ್ ಗ್ರೂಪ್ ಬಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ನಂಬರ್ ಆಫ್ ಪೋಸ್ಟ್ ಬಂದುಬಿಟ್ಟು ನೋಡಿ ಇಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಜೂನಿಯರ್ ಇಂಜಿನಿಯರ್ ಸೆಸ್ ಅಸಿಸ್ಟೆಂಟ್ ಗ್ರೂಪ್ ಬಿ ಸೊ ನಿಮಗೆ ಸ್ಕೇಲು ಏಳನೇ ವೇತನ ಆಯೋಗದ್ದಾಗಿರುತ್ತದೆ ಲೆವೆಲ್ ಸಿಕ್ಸ್ ಇರುತ್ತದೆ ವೇಕೆನ್ಸಿ ಬಂದುಬಿಟ್ಟು ನಿಮಗೆ ಇದರಲ್ಲಿ ಒಟ್ಟು ಮೂವತ್ತೆರಡು ವೇಕೆನ್ಸಿಗಳನ್ನು ಒಳಗೊಂಡಿದೆ ಸೊ ಯು ಆರ್ಗೆ ಹದಿನಾರಿದೆ ಸಿಗೆ ನಾಲ್ಕಿದೆ ಎಸ್ ಟಿಗೆ ಎರಡಿದೆ ಒ ಬಿ ಸಿ ಅವರಿಗೆ ಏಳಿದೆ ಸೊ ಇ ಡಬ್ಲ್ಯೂ ಎಸ್ ಅಥವಾ ಅಂಗವಿಕಲರಿಗೆ ಮೂರು ಉದ್ಯೋಗಗಳನ್ನು ಒಳಗೊಂಡಿದೆ ನಂತರ ಸ್ನೇಹಿತರಲ್ಲಿ ಸೂಪರಿಂಟೆಂಡೆಂಟ್ ಇದೆ ಇದು ಗ್ರೂಪ್ ಬಿಗೆ ಸಂಬಂಧಿಸಿರ್ತಕ್ಕಂಥದ್ದು ಇನ್ನು ಸ್ಕೇಲ್ ಬಂದುಬಿಟ್ರೆ ಏಳನೇ ವೇತನ ಆಯೋಗ ಇರ್ತದೆ ಆದರೆ ಆರನೇ ವೇತನ ಆಯೋಗ ಸಿಗುತ್ತದೆ ಇನ್ನು ವೇಕೆನ್ಸಿ ಬಂದ್ಬಿಟ್ಟು ನಿಮಗೆ ನಾಲ್ಕು ಇರುತ್ತದೆ ಯು ಆರ್ಗಿದೆ ಎಸ್ಸಿಗೆಲ್ಲ ಎಷ್ಟಿಗಿಲ್ಲ ಬಟ್ ಸಿಗೆ ಒಂದಿದೆ ಇ ಡಬ್ಲ್ಯೂ ಎಸ್ಗೆ ಇದರಲ್ಲಿ ಯಾವುದೇ ಉದ್ಯೋಗಗಳನ್ನು ಇದು ಒಳಗೊಂಡಿಲ್ಲ ಸೊ ನಿಮ್ಮ ಎಸೆನ್ಸಿಯಲ್ ಕ್ವಾಲಿಫಿಕೇಷನ್ ಅಂದರೆ ನೋಡೋದಾದರೆ ಇನ್ನು ನಿಮ್ಮ ಅಪ್ಲಿಕೇಶನ್ನ ಒಂದು ಸಬ್ಮಿಷನ್ ಡೇಟ್ ಬಂದ್ಬಿಟ್ಟು ನೋಡಿ ಇಪ್ಪತ್ತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಸಂಜೆ ಐದು ಮೂವತ್ತಕ್ಕೆ ನಿಮ್ಮ ಒಂದು ಕೊನೆಯ ದಿನಾಂಕ ನಿರ್ಧಾರವಾಗಿರುತ್ತದೆ ಇಪ್ಪತ್ತ್ನಾಲ್ಕು ಒಂಬತ್ತು ಕೊನೆಯ ದಿನಾಂಕ ಓಕೆ ನೀನು ನಿಮ್ಮ ಎಸೆನ್ಸಿಯಲ್ ಕ್ವಾಲಿಫಿಕೇಷನ್ ಆ್ಯಂಡ್ ಕ್ವಾಲಿಫಿಕೇಷನ್ ಆ್ಯಂಡ್ ಏಜ್ ಲಿಮಿಟ್ ಬಂದ್ಬಿಟ್ಟು ಸೊ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸನ್ನು ನೋಡಿದರೆ ಸೊ ನೋಡಿ ಜನರಲ್ ಇನ್ಸ್ಟ್ರಕ್ಷನ್ ಇಷ್ಟಿದೆ ಓಕೆ ನಿಮ್ಮ ಏಜ್ ಲಿಮಿಟನ್ನು ನೋಡೋದಾದರೆ ನೋಡಿ ಏಜ್ ಲಿಮಿಟು ನೀವು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಆ್ಯನ್ ಏಜ್ ರಿಲ್ಯಾಕ್ಸೇಷನ್ ಅಪ್ ಟು ಟ್ವೆಂಟಿ ಫೈ ಇಯರ್ಸ್ವರೆಗೂ ನಿಮ್ಮ ಒಂದು ಏಜ್ ರಿಲ್ಯಾಕ್ಷನ್ನ ರಿಲ್ಯಾಕ್ಷೇಷನನ್ನು ಕೊಡಲಾಗುತ್ತದೆ ಒಂಥರ ನೋಡ್ಕೊತ ಹೋಗಿ ಸೊ ಯಾವ ರೀತಿ ಅಪ್ಲೋಡ್ ಮಾಡೋದು ಇಮೇಜ್ನ ಸೈಜ್ ಯಾವ ರೀತಿ ಇರಬೇಕು ಅಂಬುದನ್ನು ಇವರು ಕೊಟ್ಟಿದ್ದಾರೆ ಸೊ ಇಮೇಜ್ ಸೈಜು ಐವತ್ತು ಇಪ್ಪತ್ತರಿಂದ ಐವತ್ತು ಕೆ ಬಿ ಒಳಗಡೆ ಇರಬೇಕು ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ ಇಲ್ಲಿದೆ ನೋಡಿ ಇಪ್ಪತ್ತರಿಂದ ಐವತ್ತು ಕೆ ಬಿ ಒಳಗಡೆ ಇರಬೇಕು ಸೊ ಫೋಟೋ ಸೈಜ್ ಫೋರ್ ಪಾಯಿಂಟ್ ಫೈ ಟು ತ್ರೀ ಪಾಯಿಂಟ್ ಫೈ ಸೆಂಟಿಮೀಟರನ್ನು ಒಳಗೊಂಡಿರಬೇಕು ನಿಮ್ಮ ಸಿಗ್ನೇಚರ್ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅದು ಟೆನ್ ಟು ಟ್ವೆಂಟಿ ಕೆ ಬಿ ಒಳಗಡೆ ಇರಬೇಕಾಗುತ್ತೆ ಓಕೆನಾ ಸೊ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಏನೇನು ಕೇಳಿದರೆ ಅಪ್ಲೋಡ್ ಮಾಡಬೇಕಾಗುತ್ತೆ ಎಸ್ ಪರ್ ರೂಲ್ ಸೊ ನಿಮ್ಮ ಒಂದು ಎಕ್ಸಾಮ್ ಫೀಸ್ ಬಂದುಬಿಟ್ಟು ಅಪ್ಲಿಕೇಶನ್ ಫೀಸು ನೋಡಿ ಇಲ್ಲಿದೆ ನೀವು ಜನರಲ್ ಅಥವಾ ಒ ಬಿ ಸಿ ಅವರು ಆಗಿದ್ದರೆ ಸಾವಿರ ರೂಪಾಯಿ ಫೀಸ್ ಇರುತ್ತದೆ ಇ ಡಬ್ಲ್ಯೂ ಎಸ್ನವರಾಗಿದ್ದರೆ ಐನೂರು ರೂಪಾಯಿ ಫೀಸ್ ಇರುತ್ತೆ ನೀವು ಪಿ ಡಬ್ಲ್ಯೂ ಎಸ್ ಎಸ್ ಸಿ ಎಸ್ ಸಿ ಟಿ ವುಮ್ಯಾನ್ ಟ್ರಾನ್ಸ್ಜೆಂಡರ್ ಆಗಿದ್ದರೆ ನಿಮಗೆ ಯಾವುದೇ ತರಹದ ಒಂದು ಫೀಸ್ ಇರುವುದಿಲ್ಲ ಸೊ ನೋಡಿ ನಿಮ್ಮ ಹಾರ್ಡ್ ಕಾಪಿಯನ್ನು ಈ ಒಂದು ಅಡ್ರೆಸ್ಸಿಗೆ ಸೆಂಡ್ ಮಾಡಬೇಕಾಗುತ್ತೆ ಸೊ ಸ್ನೇಹಿತರೆ ಯಾವೆಲ್ಲ ಒಂದು ಅಭ್ಯರ್ಥಿಗಳು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ